ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಗೈಸ್, ನಿಮ್ಗೋಸ್ಕರ ಅಂತಾನೆ 18 ಇಯರ್ಸ್ ಓಲ್ಡ್ ಬ್ಲೆಂಡೆಡ್ ಸ್ಕಾಚ್ ವಿಸ್ಕಿ ತರಿಸಿದೀನಿ. ಇವತ್ತು ಅದರಲ್ಲೇ ಪಾರ್ಟಿ ಮಾಡೋಣ. ಆದ್ರೆ ಅದನ್ನ ಸುಬೋ ಬಾರೋ ಇಲ್ಲಿ. ಏನು? ನನ್ನ ರೂಮಲ್ಲಿ ಟೇಬಲ್ ಮೇಲೆ ವಿಸ್ಕಿ ಇದೆ, ಹೋಗೋದನ್ನು ತಗೊಂಡು ಬಾ. ಸಾರಿ, ಇದು ಮದುವೆ ಮನೆ, ಬಾರಲ್ಲ. ನಾನು ಬಾರ್ ಸಪ್ಲೈಯರು ಅಲ್ಲ. ಹೌದು, ನೀನು ಸಪ್ಲೈಯರ್ ಅಲ್ಲ, ಆದರೆ ಈ ಮನೆ ಸರ್ವೆಂಟ್ ತಾನೆ. ಹೋಗೋ, ಹೇಳಷ್ಟು ಮಾಡೋ. ಸರ್ವೆಂಟೆ ಸರ್, ಆದರೆ ಈ ಮನೆಯವ್ರಿಗೆ ಮನೆ ಹಾಳ್ರಿಗಲ್ಲ. ಕ್ಷಮಿಸಿ, ನಾನು ನಿಮ್ಗೆ ಹೇಳಿದ್ದಲ್ಲ, ಈ ಮನೆ ಮರ್ಯಾದಿನ ಹಾಳು ಮಾಡ್ಬೇಕಂತ ಇರೋರ್ಗೆ ಹೇಳ್ತಾ ಇರೋದು. ನೀವ್ಯಾಕೆ ಹೆಗಲ್ ಮುಟ್ಕೋತಿದ್ದೀರಾ? ಏನೋ ಮಾಡಿದ್ದು, ಕೆಲಸದವನು ಇಷ್ಟೊಂದು ದಿಮಾಕಲ್ಲಿ ಮಾತಾಡ್ತಾನೆ. ಕಷ್ಟಪಟ್ಟು ಕೆಲಸ ಮಾಡಿ ಅವ್ರು ದುಡ್ದಿದ್ದ ದುಡ್ಡಲ್ಲಿ ಅನ್ನ ತಿನ್ನೋರ್ಗೆ ಇಷ್ಟು ದಿಮಾಕ್ ಇದ್ದೇ ಇರುತ್ತೆ ಸರ್. ಅದು ನಿಮ್ಗೆಲ್ಲ ಅರ್ಥ ಆಗಲ್ಲ ಬಿಡಿ, ಬರ್ತೀನಿ. ಏಯ್, ನೀನ್ ವಿಸ್ಕಿ ತಂದ್ಕೊಟ್ಟಿಲ್ಲ ಅಂದ್ರೆ ಚೆನ್ನಾಗಿ ಕುಡಿದು ಫುಲ್ ಟೈಟ್ ಆಗಿ ರಾತ್ರಿ ಎಲ್ಲ ಗಲಾಟೆ ಮಾಡ್ತೀವಿ. ಸುಬ್ಬುನೇ ತಂದ್ಕೊಟ್ಟ ಅಂತ ಮಾವನ ಹತ್ರ ಹೇಳ್ತೀನಿ. ನಂಗೆ ಗೊತ್ತು ಕಣು, ನಮ್ಮ ಮಾವ ನನ್ನ ಮಾತನ್ನ ನಂಬಲ್ಲ ಅಂತ. ಆದ್ರೆ ಮದ್ವೆ ಮನೇಲಿ ಮರ್ಯಾದೆ ಅಂತೂ ಹೋಗುತ್ತಲ್ವಾ? ನಡೀತಿರೋದು ನಿಮ್ ತಂಗಿ ಮದ್ವೆ, ನಿಮ್ ಮರ್ಯಾದಿನೂ ಹೋಗುತ್ತೆ. ಪರವಾಗಿಲ್ಲ, ಕಳ್ಕೊಳಕ್ಕೆ ನನ್ನ ಹತ್ರ ಮೂಟೆಗಟ್ಟಲೆ ಮರ್ಯಾದೆ ಏನಿಲ್ಲ. ಆದ್ರೆ ಇಡೀ ಸ್ಟೇಟಲ್ಲಿ ಮರ್ಯಾದೆಗಂಜೋ ಮಿನಿಸ್ಟ್ರು ಅಂದ್ರೆ ಮೊದಲು ಬರೋ ಹೆಸರೇ ನಮ್ಮ ಮಾವಂದು. ಅಂಥವ್ರ ಮರ್ಯಾದೆ ಹೋದ್ರೂ ಪರವಾಗಿಲ್ಲ ಅನ್ನೋದಾದ್ರೆ ನೀನ್ ಬಾಟ್ಲು ತರೋದು ಬೇಕಾಗಿದೆ. ಹೋಗಪ್ಪ, ಹೋಗು ಅಂದ ತಾನೆ, ಹೋಗೋ. ತಾವು ಕೊಚ್ಚೆಯಲ್ಲಿ ಮುಳುಗಿದ್ರು ಪರವಾಗಿಲ್ಲ, ಇನ್ನೊಬ್ರ ಕಾಲಿಗೆ ಕೊಚ್ಚೆ ಎರಚ್ತೀನಿ ಅನ್ನೋ ಬುದ್ಧಿ ಇದ್ರೆ ಯಾರೇನ್ ಮಾಡಕ್ಕಾಗತ್ತೆ? ಹ್ಮ್, ಆಯ್ತು. ನಿಮ್ಗೆ ಇಲ್ದಿರೋ ಮರ್ಯಾದೆ ಉಳ್ಸಕ್ಕಲ್ದಿದ್ರು ಈ ಮನೆ ಋಣಕ್ಕೋಸ್ಕರ ಆದ್ರೂ ಹೋಗಿ ತಗೊಂಡ್ಬರ್ತೀನಿ. Guys, ready? Cheers! Cheers! ಅವಾಗ್ಲೇ ಏನೋ ಎಂಟರ್ಟೈನ್ಮೆಂಟ್ ಕೇಳ್ತಿದ್ರಲ್ಲ, ಇವಾಗ ಕೊಡ್ತೀನಿ ನೋಡಿ ಎಂಟರ್ಟೈನ್ಮೆಂಟ್. ಸುಬೋ, ಕುಡಿಯೋ ಇದನ್ನ. ನನಗಿದೆಲ್ಲ ಇಷ್ಟ ಇಲ್ಲ. ಅದು ನಿಜನೇ, ಇಂಥ ಸ್ಕಾಚು ನಿನ್ನ ಲೆವೆಲ್ಗೆ ಅಲ್ವೇ ಅಲ್ಲ. ಕುಡಿಯೋ ನೀರಿಗೆ ಬೀದಿಲಿ ಕ್ಯೂ ನಿಂತ್ಕೊಳ್ಳೋನ್ಗೆ ಈ ಸ್ಕಾಚು ವಿಸ್ಕಿ ಎಲ್ಲಿಷ್ಟ ಆಗತ್ತೆ ಹೇಳು? ಕುಡಿಯೋ ನೀರಿಗೆ ಬೀದಿನಲ್ಲಿ ಕ್ಯೂಲ್ ನಿಂತ್ಕೊಂಡ್ರು ಕುಡಿಯೋದು ಕಾವೇರಿ ನೀರನ್ನೇ, ಇಂಥ ಕೊಳಚೆ ನೀರನ್ನಲ್ಲ. ನೀವು ಕುಡೀರಿ, ನಿಮ್ ಯೋಗ್ಯತೆಗಿದೆ, ಸರಿಯಾಗೇ ಇದೆ. ಬ್ರಾಂಡೆಡ್ ಸ್ಕಾಚ್ನ ಕೊಳಚೆ ಅಂತಿದ್ದಾನೆ, ಇವನಿಗೆ ಇದನ್ನ ಕುಡಿಸ್ಲೇಬೇಕು. ಕುಡಿಸು ಮೇಡ, ಬಿಡ್ಬೇಡ. ಸುಬೋ, ಕುಡಿಯೋ ಇದನ್ನ. ಕುಡಿ ಅಂದೆ ತಾನೆ. ಏಯ್, ಕುಡಿಯೋ. ಅಡಿ
ನಡೀತಿರೋದು ನಿಮ್ ತಂಗಿ ಮದ್ವೆ. ಈ ರೀತಿ ಕುಡ್ಕೊಂಡು ಗಲಾಟೆ ಮಾಡ್ತಿರೋ ಒಂದು ತಂಗಿನೇ ಮದ್ವೆ ಹೆಣ್ಣು ಅಂತ ಗೊತ್ತಾಗಿ ಹುಡುಗನ ಮನೆ ಕಡೆಯವರು ಮದ್ವೆನೇ ಬೇಡ ಅಂತ ಹೋದ್ರೆ ಏನ್ ಮಾಡ್ತೀರಾ? ಈಗಾಗಲೇ ಒಂದು ಫೈಲ್ ವಿಷಯಕ್ಕೆ ಮದ್ವೆನೇ ನಿಲ್ಲೋ ಅಂತ ಸಂದರ್ಭ ಬಂದಿತ್ತು, ಮರ್ತು ಬಿಟ್ರ? ನಿಮ್ ಕೈಯಾರೆ ನಿಮ್ ತಂಗಿ ಬಾಳ್ ಹಾಳಾಗ್ಬೇಕು ಅಂತಿದ್ರೆ ಮದ್ವೆ ಗಂಡಿನೇ ಕರ್ಕೊಂಡ್ಬಂದು ಕುಡಿಸಿ. ಮನುಷ್ಯನ್ ಲೆವೆಲ್ ಏನು ಅಂತ ನಿರ್ಧಾರ ಆಗೋದು ಅವ್ನು ಕುಡಿಯೋದ್ರಿಂದ ಅಲ್ಲ, ತುಡಿಯೋದ್ರಿಂದ. ಇಂಥವ್ರು ಈ ಮದುವೆ ಮನೆಯಲ್ಲಿದ್ರೆ ಸಂತೋಷಕ್ಕಿನ ಸಮಸ್ಯೆಗಳೇ ಜಾಸ್ತಿ. ಅಪ್ಪನ ಜೊತೆ ನಾನು ಸೇರೋದು ಆ ವಿಧಿಗೆ ಇಷ್ಟನೇ ಇಲ್ಲ ಅನ್ಸುತ್ತೆ. ಅಪ್ಪ ಹೇಳೋದು ನಿಜಾನೆ, ಅಪ್ಪನ ಜೀವನಕ್ಕೆ ನಾನು ಒಂಥರ ಕಳಂಕ ಇದ್ದ ಹಾಗೆ. ಇಷ್ಟು ಒಳ್ಳೆಯವರು, ಒಳ್ಳೆ ಹೆಸರು ಸಂಪಾದಿಸಿದ್ದಾರೆ, ಆದ್ರೆ ನಾನು ಒಂದಲ್ಲ ಒಂದು ಎಡವಟ್ಟು ಮಾಡಿ ಅವ್ರ ಹೆಸರನ್ನ ಹಾಳು ಮಾಡ್ತಿದ್ದೀನಿ. ನಾನೇ ಸರಿ ಇಲ್ಲ. ಏನ್ ಫ್ರೆಂಡ್ಸೋ ನೀವೆಲ್ಲ, ಒಂದಿನ ಮುಂಚೆನೆ ನನ್ ಜೊತೆ ಬಂದಿರೋದಲ್ವಾ? ಏ ಪುಟ್ಟ. ಏನ್ ಅಂಕಲ್? ಇದು ನಿನಗೆ. ನಂಗ? ಥ್ಯಾಂಕ್ ಯು. ಇದನ್ನ ಅಲ್ಲಿ ಮೇಲ್ ಕಾಣಿಸ್ತಾ ಇದಾರಲ್ಲ ಅಕ್ಕ, ಅವ್ರಿಗೆ ಕೊಡು. ಓಕೆನಾ? ಯಾಕೆ ಕೊಟ್ಟಿದ್ದು? ಪ್ರೀತಿಸಿ ಕೈ ಕೊಡ ಸುಲಭ, ಆದ್ರೆ ಪ್ರೀತಿಸ್ತವನ್ ಮದುವೆ ಮನೆಯಲ್ಲೇ ತಗ ಇನ್ನೊಬ್ಬನ ಕೈ ಹಿಡಿಯೋದ್ ಕಷ್ಟ. ಈ ಮದುವೆ ಹೇಗ್ ನಡೆಯುತ್ತೋ ನೋಡ್ತೀನಿ, ನಾನ್ ನಾಳೆ ಬರ್ತಾ ಇದೀನಿ. ಅದು ಇಂಥ ನೂರಾರು ಪ್ರೂಫ್ಗಳ ಸಮೇತ. ಇಂತಿ ನಿನ್ನ ಮಾಜಿ ಪ್ರಿಯತಮ. ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.